ಆದರೆ ಎಸ್ ಇದು ಬೆಂಗಳೂರಿನ ನ್ಯೂಸು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಬ್ಬ ಯೂಟ್ಯೂಬರ್ ವಿದೇಶಿ ಯೂಟ್ಯೂಬರು ಬೆಂಗಳೂರಿನ ಸಂಡೇ ಬಜಾರ್ನಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ವೇಳೆ ಅಲ್ಲಿದ್ದಂಥ ಬೇರೆ ವರ್ತಕರು ಅವರಿಗೆ ಒಬ್ಬ ವರ್ತಕ ವಿಶೇಷವಾಗಿ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ತನ್ನ ಪಾಡಿಗೆ ವಿಡಿಯೋ ಬ್ಲಾಗ್ ಮಾಡ್ತಾ ಇದ್ದ ವಿದೇಶಿ ಯೂಟ್ಯೂಬರ್ಗೆ ಸ್ಥಳೀಯ ವ್ಯಾಪಾರಿಯೊಬ್ಬರು ಕಿರುಕುಳವನ್ನು ಕೊಟ್ಟಿರ್ತಕ್ಕಂಥ ಘಟನೆ ಬೆಂಗಳೂರಿನ ಸಂಡೇ ಬಜಾರ್ನಲ್ಲಿ ನಡೆದಿದೆ ಅನ್ನೋ ಒಂದು ವರದಿಯಾಗಿದೆ. ಬೆಂಗಳೂರು ನಗರದ ಚಿಕ್ಕಪೇಟೆಯಲ್ಲಿ ನಡೆಯುವಂಥ ಸಂಡೇ ಬಜಾರ್ನಲ್ಲಿ ಈ ಘಟನೆ ನಡೆದಿದ್ದು ವಿದೇಶಿ ಯೂಟ್ಯೂಬರ್ ಮೇಲೆ ವ್ಯಾಪಾರಿಯೊಬ್ಬ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ವರದಿ ಆಗ್ತಾ ಇದೆ. ಈ ಬಗ್ಗೆ ವಿಡಿಯೋ ಕೂಡ ಒಂದು ವೈರಲ್ ಆಗಿದೆ. ಈ ವೈರಲ್ ವಿಡಿಯೋದಲ್ಲಿ ಉತ್ಸಾಹದಿಂದಲೇ ನೆದರ್ಲ್ಯಾಂಡ್ನ ಪೆಡ್ರೋ ಮೋಟಾ ಎಂಬ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ದ. ಈ ವೇಳೆ ತಾನು ಇಷ್ಟು ದೊಡ್ಡ ಮಾರುಕಟ್ಟೆಯಲ್ಲಿ ತಾನು ಏನಾದರೂ ಖರೀದಿ ಮಾಡಿಯೇ ತೀರ್ತೇನೆ ಅಂತ ಹೇಳುವಾಗಲೇ ಸ್ಥಳೀಯ ವ್ಯಾಪಾರಿಯೊಬ್ಬ ಆತನ ಕೈ ಹಿಡಿದು ಒಂದು ರೀತಿ ವಿಡಿಯೋ ರೆಕಾರ್ಡಿಂಗ್ ನಿಲ್ಲಿಸುವಂತೆ ಒತ್ತಾಯ ಮಾಡಿದ್ದಾನೆ. ಸೊ ಆದರೆ ಆತನ ಮಾತು ಅರ್ಥವಾಗದ ವಿದೇಶಿ ಯೂಟ್ಯೂಬರ್ ಅಲ್ಲಿಂದ ತಪ್ಪಿಸಿಕೊಳ್ಳುವ ಯತ್ನವನ್ನು ಮಾಡಿದ್ದಾನೆ. ಆದರೂ ಆತನನ್ನು ಆ ವ್ಯಾಪಾರಿ ಮತ್ತು ಇತರರು ಅಟ್ಟಾಡಿಸಿದ್ದಾರೆ. ಆದರೆ ಕೆಲವೇ ಕ್ಷಣಗಳ ಅಂತರದಲ್ಲಿ ವಿದೇಶಿ ಯೂಟ್ಯೂಬರ್ ಪಾರಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಕೃತ್ಯಕ್ಕೆ ಭಾರೀ ಕಣ್ಣೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ DCP ಗಮನಕ್ಕೂ ಕೂಡ ತರಲಾಗಿದೆ. ಸೊ ಇಷ್ಟು ಇದಾಗಿದೆ. ಅವರು ಮಾತಾಡಬೇಕಾದ್ರೆ ಕೆಲವೊಂದಿಷ್ಟು ಚರ್ಚೆ ಎಲ್ಲ ಆಗಿದೆ, ತುಂಬ ವೈರಲ್ ಆಗಿದೆ. ಈಗ ಘಟನೆ ಕುರಿತು ಮುದಾಸಿರ್ ಅಹಮದ್ ಎಂಬವರು ಸಾಮಾಜಿಕ ಜಾಲತಾಣ ಈ ಬಗ್ಗೆ ಬರ್ಕೊಂಡಿದ್ದು ಘಟನೆ ವಿರುದ್ಧ ವ್ಯಾಪಕ ಕಣ್ಣೆ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರು ನಗರ ಪೊಲೀಸರು ಇನ್ನ ರೀಟ್ವೀಟ್ ಮಾಡಿ ಅಗತ್ಯ ಕ್ರಮಕ್ಕಾಗಿ ನಿಮ್ಮ ಮನವಿಯನ್ನು ಪಶ್ಚಿಮ ವಿಭಾಗದ DCP ಅವರ ಗಮನಕ್ಕೆ ತರಲಾಗಿದೆ ಅಂತ ಹೇಳಿದರು. ಅದಾದಮೇಲೆ ಕಾಟನ್ಪೇಟೆ ಪೊಲೀಸರು ಈ ಬಗ್ಗೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ಘಟನೆಗೆ ಸಂಬಂಧಪಟ್ಟಂತೆ ನವಾಬ್ ಹಯಾತ್ ಶರೀಫ್ ಅನ್ನೋ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ ಪೊಲೀಸರು ಭರವಸೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿದೇಶಿ ಯೂಟ್ಯೂಬರ್ ಒಬ್ಬ ಬೆಂಗಳೂರು ಈ ಥರ ವಿಡಿಯೋ ಮಾಡಬೇಕಾದ್ರೆ ಅವ್ರ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ಅಂತ. ಸೊ ಇಲ್ಲಿ ಭಾಷೆಯ ಒಂದು ಕಮ್ಯುನಿಕೇಷನ್ನು ಅವ್ರು ಏನು ಹೇಳಿದ್ರು ಇವ್ರು ಏನು ತಿಳ್ಕೊಂಡ್ರು ಅರ್ಥ ಆಗಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ತನಿಖೆ ಆಗಲಿ, ಈಗಲೇ ಒಂದು ನಿರ್ಧಾರಕ್ಕೆ ಬರುವಂಥ ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಅಂತೂ ಆಗಿದೆ ಅಲ್ಲಿ. ನಿಜಕ್ಕೂ ಕೂಡ ಹಲ್ಲೆಗೆ ಮುಂದಾಗಿದ್ದನ ಆ ವ್ಯಕ್ತಿ ಶರೀಫ್ ನೆದರ್ಲ್ಯಾಂಡ್ ಯೂಟ್ಯೂಬರ್ ಮೇಲೆ ನೋಡೋಣ. ತನಿಖೆ ಅದಾದಮೇಲೆ ಗೊತ್ತಾಗುತ್ತೆ ಏನು ರಿಯಾಲಿಟಿ ಅಂತ. ಈಗ ಮುಂದಿನ ಸುದ್ದಿಗೆ ಹೋಗೋಣ.